ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಜನವರಿ ತಿಂಗಳ 12 ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ, ಅಥವಾ ಇದನ್ನು ಪುಬ್ಬ ನಕ್ಷತ್ರ ಅಂತ ಕೂಡ ಕರೀತಾರೆ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃಕಾಲ 6:43, ಸೂರ್ಯಾಸ್ತ ಸಂಜೆ 6:06. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ, ಇದು ಈ ದಿನ ಸಂಜೆ 4:40 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ, ದಿಕ್ಶೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ, ಈ ದಿನ ಮಧ್ಯಾಹ್ನ 1:57 3:23 ಗುಳಿಕ ಕಾಲ, ಈ ದಿನ ಬೆಳಿಗ್ಗೆ 9:39 11:05. ಹಾಗೆ ಯಮಗಂಡ ಕಾಲ, ಈ ದಿನ ಬೆಳಿಗ್ಗೆ 6:48 8:13 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ ಬೆಳಿಗ್ಗೆ 10:44 ಹಾಗೆ ಮಧ್ಯಾಹ್ನ 2:56 3:37 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಿದ್ರೂ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ ಮಧ್ಯಾಹ್ನ 12:08 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ ಬೆಳಿಗ್ಗೆ 8:04 9:10 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ, ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭವನ್ನು ತರುವಂಥವನು. ಹಾಗಾಗಿನೇ ಪಾಂಡಿತ್ಯಕ್ಕೆ, ಜ್ಞಾನಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ, ಗೌರವಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಯಾರ್ಯಾರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೋ ಅಂಥವರೆಲ್ಲರಿಗೂ ಕೂಡ ಈ ದಿನ ಬಹಳ ವಿಶೇಷವಾದಂಥ ಫಲ ಇದೆ. ಒಳ್ಳೆಯ ಸ್ಥಾನಮಾನ, ಗೌರವ ಸಿಕ್ಕುವಂಥದ್ದು. ಹಾಗೆ ಹೊಸದಾಗಿ ಯಾವುದೇ ರೀತಿಯ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು ಅಂದರೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ದಿನದ ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ, ಈ ದಿನ ಬೆಳಿಗ್ಗೆ 6:45 7:42 ಹಾಗೆ ಮಧ್ಯಾಹ್ನ 1:24 2:21 ಇನ್ನು ರಾತ್ರಿ 8:15 9:18 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂತಹ
ಶನಿ ಹೋರಾದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 5:42 6:45 ಮಧ್ಯಾಹ್ನ 12:27 1:24 ಹಾಗೆ ರಾತ್ರಿ 7:12 8:15 ಶನಿ ಹೋರ ಇರುವಂತಹ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಇರುವಂತಹ ರವಿ ಹೋರ ಇದು ತುಂಬಾ ಅನುಕೂಲಕರವಾಗಿರುವಂಥದ್ದು, ತುಂಬಾ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ರವಿ ಹೋರ ಚೆನ್ನಾಗಿದೆ. ಇನ್ನು ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಬಹಳ ಅದ್ಭುತವಾದಂತಹ ಸಮಯ ರವಿ ಹೋರದ ಸಮಯ. ಹಾಗೆ ಯಾವುದೇ ರೀತಿಯ ದಾಖಲೆ ಪತ್ರಗಳಲ್ಲಿ ಸಹಿ ಮಾಡುವಂಥದ್ದಾಗಲಿ ಅಥವಾ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅಂತಿಮಗೊಳಿಸ್ಲಿಕ್ಕಾಗಲಿ ರವಿ ಹೋರಾದಲ್ಲಿ ನೀವು ಪ್ರಯತ್ನ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 8:39 9:36 ಹಾಗೆ ಅಪರಾಹ್ನ 3:18 4:15 ಇನ್ನು ರಾತ್ರಿ 10:21 11:24 ರವಿಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಏಕೆಂದರೆ ಹೈಲಿ ಫೇವರಬಲ್ ಆಗಿರುವಂಥದ್ದು ಈ ರವಿಹೋರ. ಹಾಗೆ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಗಳನ್ನು ಮಾಡೋದಕ್ಕೂ ಈ ಶುಕ್ರ ಹೋರಾದಲ್ಲಿ ಮಾಡಿ, ಜೊತೆಗೆ ಈ ನೆಗೋಷಿಯೇಷನ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಈ ದಿನ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಈ ಶುಕ್ರ ಹೋರಾದಲ್ಲಿ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ಶುಕ್ರ ಹೋರ ಬಹಳ ಅದ್ಭುತವಾದಂತಹ ಯಶಸ್ಸನ್ನು ತರುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9:36 10:33 ಇನ್ನು ಅಪರಾಹ್ನ 4:15 5:12 ಹಾಗೆ ರಾತ್ರಿ 11:24 12:27 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಈ ಬುಧ ಹೋರ ಸಂದರ್ಭದಲ್ಲಿ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡಬೇಡಿ, ಯಾವುದೇ ಅಂತಿಮ ತೀರ್ಮಾನಗಳನ್ನು ಈ ಆಸ್ತಿ ವಿಚಾರವಾಗಿ ತೆಗೆದುಕೊಳ್ಬೇಡಿ. ಹಾಗೆ ಆರ್ಬಿಟ್ರೇಷನ್ಗಾಗಲಿ ಇನ್ನು ಮೀಡಿಯೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳಿಗಾಗಲಿ ಈ ಬುಧ ಹೋರ ಅಷ್ಟೊಂದು ಸೂಕ್ತವಾಗಿಲ್ಲ. ಆದ್ದರಿಂದ ಈ ದಿನ ಇರುವಂತಹ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 10:33 11:30 ಹಾಗೆ ಅಪರಾಹ್ನ 5:12 6:10 ಇನ್ನು ಮಧ್ಯರಾತ್ರಿ 12:27 1:30 ಬುಧ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿ ಆ ದಿನದ ಹೊರವನ್ನು ಅನುಸರಣೆ ಮಾಡಿಕೊಳ್ಳಿ. ಯಾವ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅಥವಾ ಯಾವ ಕೆಲಸಗಳನ್ನು ಮಾಡಬಾರದು ಅನ್ನೋಂಥದ್ರ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕಬಹುದು, ಅದನ್ನು ಅನುಸರಣೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲ ಸಿಕ್ಕತ್ತೆ. ಹಾಗಾಗಿ ನಿಮಗೆ ಸಂತೋಷ ಸಿಗಬೇಕು, ನೀವು ಅಂದುಕೊಂಡಿರುವಂಥ ಕೆಲಸಗಳಾಗಬೇಕು, ಅಂಥ ಫಲಿತಾಂಶಗಳೇ ಬರಬೇಕು ಅಂತ ಹೇಳಿದ್ರೆ ಒಳ್ಳೆಯ ಸಂದರ್ಭದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ವೀಕ್ಷಕರೇ, ಈ ಗುರುವಾರದ ದಿನ ಬಹಳ ವಿಶೇಷವಾಗಿ ನಾವು ಬದಲಾವಣೆ ಮಾಡಿಕೊಳ್ಬೇಕಾಗಿರುವಂತಹ ಕೆಲವು ವಿಚಾರಗಳಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಸ್ವಂತ ಬಿಸಿನೆಸ್ಸಲ್ಲಿ ಅಥವಾ ಯಾವುದೇ ಉದ್ಯೋಗವನ್ನು ಮಾಡ್ತಿದ್ರೂ ಹಣಕಾಸಿನ ಸಮಸ್ಯೆಗಳು ಉಂಟಾಗತ್ತೆ. ಅಂದರೆ ಆರಂಭದಲ್ಲಿ ಬಿಸಿನೆಸ್ ಚೆನ್ನಾಗಿರ್ಬೋದು, ಮಧ್ಯದಲ್ಲಿ ತೀರಾ ನಷ್ಟವನ್ನು ಅನುಭವಿಸ್ಬೋದು, ಇಲ್ಲ ಆರಂಭದಲ್ಲಿ ನಷ್ಟ ಆದರೂ ಬರುಬರುತ್ತಾ ಅದು ಲಾಭವನ್ನು ತರಬಹುದು. ಒಟ್ಟಾರೆ ತುಂಬ ಫ್ಲಕ್ಚುಯೇಷನ್ ಇರುವಂಥದ್ದು ಈ ವ್ಯಾಪಾರ ವ್ಯವಹಾರಗಳಲ್ಲಿ. ಹಾಗಾಗಿ ಕೆಲವರು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಎಷ್ಟೇ ಪ್ರಯತ್ನ ಪಡಿ, ಎಷ್ಟೇ ಶ್ರಮ ಪಡಿ, ಆದರೂ ಕೆಲವರಿಗೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. 6:10 3:00 ಅಂಥ ಒಂದು ಪರಿಸ್ಥಿತಿಯಲ್ಲೇ ಬಹಳಷ್ಟು ಸಮಯ ಇರಬೇಕಾಗತ್ತೆ. ಹಾಗೆ ಏನೇ ಮಾಡಿದ್ರೂ ಕೂಡ ಜೀವನದಲ್ಲಿ ಏಳಿಗೆ ಕಾಣ್ತಾ ಇಲ್ಲ ಅನ್ನೋಂಥ ಒಂದು ಕೊರಗು ಅವರಲ್ಲಿರುತ್ತೆ. ಹಾಗೆ ಹಣದ ಅಡಚಣೆಗಳು ತುಂಬ ಇರುತ್ತೆ. ಅದಕ್ಕಾಗಿಯೇ ಕೆಲವರು ಸಾಲವನ್ನು ಮಾಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಇರುವಂಥ ಆಸ್ತಿ ಪಾಸ್ತಿಗಳನ್ನು ಮಾರಿಕೊಳ್ಳಬೇಕಾದಂತಹ ಪ್ರಸಂಗಗಳು ಕೂಡ ಇದೆ. ಹಾಗಾಗಿ ಏರಿಳಿತಗಳಿಂದ ಕೂಡಿರುವಂತಹ ಈ ಧನಲಕ್ಷ್ಮಿಯನ್ನು ನಾವು ಮನೆಯಲ್ಲೇ ನಿರ್ಬಂಧಿಸಬೇಕು, ನಮ್ಮ ಮನೆಯಲ್ಲೇ ಇರುವಂತೆ
ಆಕೆಯನ್ನು ನೋಡಿಕೊಳ್ಬೇಕು, ಅದಕ್ಕಾಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥವರು ಕೂಡ ಇದ್ದಾರೆ. ಹಾಗೆ ಇಲ್ಲಿ ಅನಿವಾರ್ಯವಾಗಿ ಲಕ್ಷ್ಮಿ ಮನೆಯಲ್ಲೇ ಉಳಿಯಬೇಕಾದಂತಹ ಪ್ರಸಂಗಗಳು ಬಂದರೆ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳಿ, ತುಂಬ ಒಳ್ಳೆಯ ಫಲಿತಾಂಶ ಕೊಡುತ್ತೆ. ಇದೇನು ಅಂತ ಹೇಳಿದ್ರೆ, ತುಂಬ ಶ್ರೀಮಂತರು ಯಾರಿದ್ದಾರೆ, ಹಣವಂತರು ಯಾರಿದ್ದಾರೆ, ಅವರ ಕರ್ಚೀಫನ್ನು ಅಂದರೆ ಕರವಸ್ತ್ರವನ್ನು ಹೇಗಾದರೂ ಮಾಡಿ ನೀವು ಸಂಪಾದನೆ ಮಾಡಿಕೊಳ್ಬೇಕು. ಹಾಗೆ ಆ ಕರವಸ್ತ್ರವನ್ನು ಸ್ವಚ್ಛ ಮಾಡಿ ಮಧ್ಯದಲ್ಲಿ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು. ಅದನ್ನು ಒಂದು ತಾಮ್ರದ ತಟ್ಟೆಯಲ್ಲಿ ಅಕ್ಕಿಯನ್ನು ಹರವಿ ಅದರ ಮೇಲೆ ಆ ವಸ್ತ್ರವನ್ನು ಇಡಬೇಕು, ಅಂದರೆ ಆ ಕರ್ಚೀಫನ್ನು ಇಡಬೇಕು. ಅದರಲ್ಲಿ 8 ಹಳದಿ ಕವಡೆಗಳನ್ನು ಮತ್ತು 8 ಒಂದೊಂದು ರೂಪಾಯಿ ನಾಣ್ಯಗಳನ್ನು ಇಟ್ಟು ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ಇದನ್ನು ಲಕ್ಷ್ಮೀ ಪ್ರತೀಕ ಅಂತ ಹೇಳಿ ಪರಿಭಾವಿಸಿ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ನಂತರ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಣ ಮಾಡಿಕೊಳ್ಬೇಕು. ಹಾಗೆ ಆ ವಸ್ತ್ರದ ಸಹಿತವಾಗಿ ಒಂದು ಗಂಟನ್ನು ಕಟ್ಟಿ ಅಲ್ಲೇ ನೀವು ಹಣ ಇಡುವಂಥ ಜಾಗ ಯಾವುದಿದೆ, ಒಂದು ಬೀರು ತಿಜೋರಿ ಅಥವಾ ಇನ್ಯಾವುದೇ ಸ್ಥಳದಲ್ಲಿ ಹಣವನ್ನು ಇಡ್ತೀರೋ ಅಲ್ಲಿ ಈ ಗಂಟನ್ನು ಇಡಬೇಕು. ಹಾಗೆ ಇದನ್ನು ಶುಭ ಶುಕ್ರವಾರದ ದಿನ ಮಾಡಬೇಕು ನೋಡಿ. ಇನ್ನು ವಿಶೇಷವಾಗಿ ನೀವು ಈ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿಕೊಂಡ್ರೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಖಂಡಿತ ಸಾಧ್ಯವಾಗುತ್ತೆ. ಹಾಗೆ ಹಣದ ವಿಚಾರದಲ್ಲಿ ಬರುವಂಥ ತೊಂದರೆಗಳು ನಿವಾರಣೆಯಾಗುತ್ತೆ. ಇದನ್ನು ಪ್ರಯತ್ನ ಮಾಡಿ, ನಿಮಗೆ ಎಲ್ಲಿಯವರೆಗೆ ಫಲ ಸಿಕ್ಕತ್ತೆ ಅಲ್ಲಿಯವರೆಗೂ ಕೂಡ ಈ ರೀತಿಯ ಪ್ರಯತ್ನವನ್ನು ಮುಂದುವರಿಸಿ. ನಂತರ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಸುಧಾರಣೆ ಆದ ಮೇಲೆ ಇದನ್ನು ಹರಿಯುವ ನದಿಯಲ್ಲಿ ವಿಸರ್ಜನೆ ಮಾಡಿ, ಅಂದರೆ ಕರವಸ್ತ್ರದ ಸಮೇತ ಕವಡೆಗಳನ್ನು ನಾಣ್ಯಗಳನ್ನು ಹರಿಯುವ ನದಿಯಲ್ಲಿ ವಿಸರ್ಜನೆ ಮಾಡಿಬಿಟ್ಟು ಬನ್ನಿ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗತ್ತೆ ಅನ್ನುವಂಥ ನಂಬಿಕೆ ನಮ್ಮ ಹಿರಿಯರದ್ದು. ಆದ್ದರಿಂದಲೇ ತಾವು ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಈ ಪರಿಹಾರವನ್ನು ಅನುಸರಣೆ ಮಾಡಿ ಉತ್ತಮ ಫಲಗಳು ನಿಮ್ಮದಾಗತ್ತೆ. ಭಗವಂತ ಈ ನಿಮ್ಮ ಪ್ರಯತ್ನಕ್ಕೆ ಸರ್ವ ವಿಧದಲ್ಲೂ ಕೂಡ ಅನುಗ್ರಹವನ್ನುಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ನೋಡೋಣ. ಅಂದರೆ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಈ ಪಂಚಾಂಗವನ್ನು ನೋಡುವಂಥದ್ದು, ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವುಗಳನ್ನು ನೋಡಿ ಒಳ್ಳೆಯ ಮುಹೂರ್ತವನ್ನು ನಿಷ್ಕರ್ಷೆ ಮಾಡುವಂಥದ್ದು. ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ ಅನುಸರಣೆ ಮಾಡಬೇಕಾಗಿರುವಂಥ ಕೆಲವು ವಿಶೇಷ ಪದ್ಧತಿಗಳಿದೆ, ಅದರ ಬಗ್ಗೆ ಈ ದಿನ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಮುಹೂರ್ತ ಲಗ್ನಕ್ಕೆ ದುಸ್ಥಾನದಲ್ಲಿ ಅಂದರೆ 6, 8 ಮತ್ತು 12 ಮನೆಯಲ್ಲಿ ಚಂದ್ರ ಏನಾದರೂ ಇದ್ದರೆ ಅದು ಅಶುಭವಾದಂಥ ಲಗ್ನ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಅದೇ ರೀತಿ ಗುರು ಮತ್ತು ಶುಕ್ರ ಇವರಿಬ್ಬರೂ ಕೂಡ ಒಟ್ಟಿಗೆ ಇದ್ದರೂ ಕೂಡ ಶುಭ ಕಾರ್ಯವನ್ನು ಮಾಡಬಾರ್ದು ಅನ್ನುವಂಥದ್ದು ಇದೆ. ಇನ್ನು ತಿಥಿ ವಾರ ನಕ್ಷತ್ರ ಯೋಗ ಶುಭವಾಗಿದ್ದರೆ ತುಂಬ ಯಶಸ್ವಿ ಆಗತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು. ಇದರಿಂದ ಸಂತೋಷ ಸಿಕ್ಕತ್ತೆ, ಹಣಕಾಸಿನ ವ್ಯವಹಾರಗಳು ಕೂಡ ಬಹಳ ಚೆನ್ನಾಗಾಗತ್ತೆ. ಹಾಗಾಗಿನೇ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಶುಭವಾದಂತಹ ಯೋಗದಲ್ಲಿ ಶುಭವಾಗಿರುವಂತಹ ನಕ್ಷತ್ರದಲ್ಲಿ ಶುಭ ದಿನದಲ್ಲಿ ಶುಭ ತಿಥಿಯಲ್ಲಿ ಕೆಲಸಗಳನ್ನು ಮಾಡಬೇಕು. ಅದು ವಿವಾಹಾದಿ ಕೆಲಸಗಳೇ ಆಗಲಿ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದೇ ಆಗಲಿ, ಯಾವುದೇ ಶುಭ ಕಾರ್ಯ ಆದರೂ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಈ 4 ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಸಪ್ತಮಿ ಅಷ್ಟಮಿ ನವಮಿ ಈ 3 ತಿಥಿಗಳೇನಿದೆ ಇದನ್ನು ತ್ರಿಸ್ರೋಷ್ಟಕಗಳು ಅಂತ ಹೇಳ್ತಾರೆ. ಹಾಗಾಗಿನೇ ಈ ದಿನಗಳು ಶ್ರಾದ್ದ ದಿನಗಳು ಆಗಿರೋದ್ರಿಂದ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈಗ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ಬರುವಂಥದ್ದು ಇದೇ ಜನವರಿ 14, 15 ಮತ್ತು 16 ಈ 3 ದಿನಗಳಲ್ಲಿ 14ನೇ ದಿನ ಕೃಷ್ಣ ಪಕ್ಷದ ಸಪ್ತಮಿ ಇರುತ್ತೆ. ಈ ದಿನ ಭೋಗಿ ಹಬ್ಬವನ್ನು ಆಚರಣೆ ಮಾಡುವಂತಹ ದಿನ. ಇನ್ನು 15ನೇ ತಾರೀಕು ಭಾನುವಾರ ಅಷ್ಟಮಿ ಇರುತ್ತೆ. ಈ ದಿನ ಉತ್ತರಾಯಣ ಪುಣ್ಯಕಾಲ ಇರುವಂಥದ್ದು. ಹಾಗೆ 16ನೇ ತಾರೀಕು ಸೋಮವಾರದ ದಿನ ನವಮಿ ತಿಥಿ ಇರುವಂಥದ್ದು. ಈ ದಿನ ಕನು ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಈ 3 ದಿನಗಳೇನಿದೆ ಸಪ್ತಮಿ ಅಷ್ಟಮಿ ಮತ್ತು ನವಮಿ ತಿಥಿಗಳು ಇದನ್ನು ತಿಸ್ರೋಷ್ಟಕಃ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಹಿರಿಯರ ಪೂಜೆಗೆ ಪಿತೃಗಳ ಪೂಜೆಗೆ ಬಹಳ ಅನುಕೂಲಕರವಾಗಿರುವಂತಹ ದಿನಗಳು ಈ 3 ದಿನಗಳು. ಆದ್ದರಿಂದ ಶುಭ ಕಾರ್ಯಗಳನ್ನು ಮಾಡಬಾರ್ದು, ಆದರೆ
ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಯಾವುದೇ ದೋಷ ಇಲ್ಲ ಅನ್ನುವಂಥದ್ದು ಪಂಚಾಂಗಕರ್ತರ ಅಭಿಪ್ರಾಯ ಆಗಿದೆ. ಇನ್ನು ವಿವಾಹ ಸಮಯವನ್ನು ನಿರ್ಣಯ ಮಾಡುವಂತಹ ಸಂದರ್ಭದಲ್ಲಿ ಆ ವಧುವಿಗಾಗಲಿ ವರನಿಗಾಗಲಿ ಗುರುಬಲ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ನೋಡ್ತಾರೆ. ಹಾಗಾಗಿ ಗುರುವನ್ನು ನೋಡ್ತಾರೆ. ಇದರ ಜೊತೆಗೆ ಚಂದ್ರನನ್ನು ನೋಡುವಂಥ ಒಂದು ಪದ್ಧತಿ ಕೂಡ ಇದೆ. ಅದೇ ರೀತಿ ದಶಾನಾಥರಿಗೆ ಭುಕ್ತಿನಾಥರಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು ಈ ವಿವಾಹ ಸಮಯವನ್ನು ಅಥವಾ ಮುಹೂರ್ತವನ್ನು ನಿಷ್ಕರ್ಷ ಮಾಡುವಂತಹ ಸಂದರ್ಭದಲ್ಲಿ. ಇನ್ನು ವಿವಾಹ ಆದ ಮೇಲೆ ಒಂದು ವರ್ಷದ ಒಳಗೆ ಗೃಹಾರಂಭ ಗೃಹಪ್ರವೇಶವನ್ನು ಮಾಡಬಾರದು. ಅನಿವಾರ್ಯ ಏನಾದರೂ ಇದ್ದರೆ 6 ತಿಂಗಳು ಬಿಟ್ಟು ನಂತರದಲ್ಲಿ ಮಾಡಿಕೊಳ್ಬಹುದು. ಇನ್ನು ವಧು ವರರ ಹೊಂದಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಗಣಕೂಟಗಳಿಗೆ ನೀಡುವಂಥ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿದೆ. ಅಂದರೆ 36 ಗುಣಗಳು ಬರಬೇಕು ಅಂತ ಏನು ಹೇಳ್ತೀವಿ ಒಟ್ಟಾರೆ, ಅದಕ್ಕೆ ಜನ್ಮಕುಂಡಲಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಬಹಳ ಉತ್ತಮ. ಹಾಗೆ ವಧುವರರಿಗೆ 3, 6, 10, 11 ಈ ಒಂದು ಮನೆಗಳಲ್ಲಿ ರವಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ವಿವಾಹಕ್ಕೆ ತುಂಬ ಶುಭವಾಗಿರುತ್ತೆ. ಹಾಗಾಗಿ ಈ ಸೂರ್ಯನ ಚಲನೆಯನ್ನು ನೋಡಿ ಕೂಡ ವಿವಾಹ ಮುಹೂರ್ತವನ್ನು ನಿಷ್ಕರ್ಷ ಮಾಡಬಹುದು. ಹಾಗೆ ಶುಕ್ರ ವಿವಾಹ ಲಗ್ನಕ್ಕೆ 6ನೇ ಮನೆಯಲ್ಲಿ ಇದ್ದರೆ ಅಲ್ಲಿ ಭೃಗು ಷಷ್ಠ ದೋಷ ಉಂಟಾಗುತ್ತೆ. ಕುಜ 8ರಲ್ಲಿದ್ದರೆ ಕುಜಾಷ್ಟಮ ದೋಷ ಆಗುತ್ತೆ. ಇವೆರಡರಲ್ಲಿಯೂ ಕೂಡ ವಿವಾಹವನ್ನು ಮಾಡಬಾರ್ದು. ಆದ್ದರಿಂದಲೇ ವಿವಾಹ ಮುಹೂರ್ತದಲ್ಲಿ ಶುಕ್ರ ಲಗ್ನಕ್ಕೆ 6ರಲ್ಲಿರಬಾರ್ದು, ಇನ್ನು ಕುಜ ಲಗ್ನಕ್ಕೆ 8ರಲ್ಲಿ ಇರಬಾರ್ದು. ಇದನ್ನು ಗಮನಿಸಬೇಕು. ಒಂದು ವೇಳೆ ಅಂತಹ ಮುಹೂರ್ತದಲ್ಲೇ ಏನಾದರೂ ವಿವಾಹ ಏರ್ಪಟ್ಟಿದ್ರೆ ಇಲ್ಲಿ ಭೃಗು ಷಷ್ಠ ದೋಷದಲ್ಲಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡನೇ ಶತ್ರುಗಳಾಗುವಂಥದ್ದು. ಹಾಗೆ ಅವರಿಗೆ ವಿವಾಹದ ನಂತರದಲ್ಲಿ ತೀವ್ರ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು ಇದೆ. ಇನ್ನು ಕುಜ ಏನಾದರೂ 8ರಲ್ಲಿದ್ದರೆ ಇದು ದುಸ್ಥಾನ, ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು. ಇನ್ನು ಸಂತಾನಕ್ಕೂ ಕೂಡ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದಲೇ ಇಂತಹ ಸಂದರ್ಭಗಳಲ್ಲಿ ವಿವಾಹವನ್ನು ಮಾಡಬಾರದು ಅನ್ನುವಂಥದ್ದು ಇದೆ. ಇನ್ನು ವಿವಾಹ ಲಗ್ನದಲ್ಲಿ ರವಿ ಏನಾದರೂ ಇದ್ದರೆ, ಬಹಳ ಲಗ್ನ ಬಹಳ ಮುಖ್ಯ ವಿವಾಹಕ್ಕೆ, ಆದ್ದರಿಂದಲೇ ಲಗ್ನದಲ್ಲಿ ಏನಾದರೂ ರವಿ ಇದ್ದರೆ ವೈಧವ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಚಂದ್ರ ಏನಾದರೂ ಲಗ್ನದಲ್ಲಿದ್ದರೆ ಗಂಡ ಅಥವಾ ಹೆಂಡತಿ ಯಾರಾದರೂ ಒಬ್ಬರು ಮರಣವನ್ನು ಬಹಳ ಬೇಗ ಹೊಂದುವಂಥದ್ದು ಇರುತ್ತೆ. ಇನ್ನು ಲಗ್ನದಲ್ಲಿ ಕುಜ ಇದ್ದರೆ ಸಾಂಸಾರಿಕ ಜೀವನಕ್ಕೆ ತೊಡಕನ್ನು ಉಂಟು ಮಾಡುವಂಥವನು, ಸಂಸಾರದಲ್ಲಿ ನೆಮ್ಮದಿ ಇರಲ್ಲ, ಪತಿ ಪತ್ನಿಯರ ಮಧ್ಯೆ ವಿಚ್ಛೇದನ ಅಥವಾ ಮಾನಸಿಕ ಅಶಾಂತಿ ಇರುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇನ್ನು ಶನಿ ಏನಾದರೂ ಲಗ್ನದಲ್ಲಿದ್ದರೆ ದಾರಿದ್ರ್ಯವನ್ನು ತರ್ತಾನೆ. ಮದುವೆ ಆದ ಮೇಲೆ ಅವರಿಗೆ ಸಂಸಾರದಲ್ಲಿ ಬಡತನ ಪ್ರಾರಂಭ ಆಗುತ್ತೆ. ಇನ್ನು ರಾಹು ಇದ್ದರೆ ಸಂತಾನ ನಾಶವನ್ನು ಉಂಟು ಮಾಡ್ತಾನೆ. ಹಾಗಾಗಿಯೇ ಈ ವಿವಾಹ ಲಗ್ನ ಬಹಳ ಮುಖ್ಯ. ಇದರಲ್ಲಿ ಯಾವ ಗ್ರಹಗಳಿರುತ್ತೆ ಲಗ್ನದಲ್ಲಿ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ಮುಹೂರ್ತವನ್ನು ನಿಷ್ಕರ್ಷ ಮಾಡಿ ಒಂದು ವಿವಾಹಕ್ಕೆ ಅಥವಾ ಶುಭ ಕಾರ್ಯಕ್ಕೆ ಮುಹೂರ್ತವನ್ನು ಕೊಡ್ತೇವೆ, ಆ ಸಂದರ್ಭದಲ್ಲಿ ಪಂಚಾಂಗ ಶುದ್ಧಿಯನ್ನು ನೋಡಬೇಕು, ತಾರಾಬಲವನ್ನು ಗಮನಿಸಬೇಕು, ಚಂದ್ರಬಲವನ್ನು ನೋಡಬೇಕು, ಗುರುಬಲ ನೋಡಬೇಕು, ಮತ್ತು ಪಂಚಕವನ್ನು ನೋಡಬೇಕು. ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವುದೋ ಒಂದು ಒಳ್ಳೆಯ ವಾರ, ಒಳ್ಳೆಯ ತಿಥಿ, ಚೆನ್ನಾಗಿದೆ ಅಂಥೇಳಿ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಮುಹೂರ್ತವನ್ನು ಇಡುವಂತಹ ಸಂದರ್ಭದಲ್ಲಿ ಪರಿಗಣಿಸಬೇಕಾಗತ್ತೆ. ಹಾಗೆ ಅನಿವಾರ್ಯ ಸಂದರ್ಭಗಳಲ್ಲಿದ್ದರೆ, ಈ ಒಂದು ಶುಭ ಮುಹೂರ್ತಗಳಿಲ್ಲದೇ ಇದ್ದರೆ ಆಗ ಪರಿಹಾರವನ್ನು ಮಾಡಿ ಆ ದೋಷವನ್ನು ಸರಿಪಡಿಸ್ಕೊಳ್ಬೇಕು. ಇನ್ನು ವಿಶೇಷವಾಗಿ ವಿವಾಹ ಲಗ್ನಕ್ಕೆ 2 ಮತ್ತು 12ರಲ್ಲಿ ವಕ್ರಿ ಗ್ರಹಗಳೇನಾದರೂ ಇದ್ದರೆ ಮತ್ತು ಪಾಪಗ್ರಹಗಳು ಈ 2 ಮತ್ತು 12ನೇ ಮನೆಯಲ್ಲೇನಾದರೂ ಇದ್ದರೆ ಅದು ಅಶುಭ. ಅಂತಹ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಇನ್ನು ವಿವಾಹ ಆದ ಮೇಲೆ ನೂತನ ವಧುವಿನ ಗೃಹ ಪ್ರವೇಶವನ್ನು ಮಾಡುವಂಥದ್ದು, ಅಂದರೆ ಹುಡುಗಿಯನ್ನು ಮನೆ ತುಂಬಿಸಿಕೊಳ್ಳುವಂಥದ್ದು ಅನ್ನುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಇದನ್ನು ಹಗಲಿನ ಸಂದರ್ಭದಲ್ಲಿ ಮಾಡಬಾರ್ದು. ರಾತ್ರಿ ಸಮಯ ತುಂಬ ಶುಭಕರವಾಗಿರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಗೋಧೂಳಿ ಸಮಯದಲ್ಲಿ, ಅಂದರೆ ಸಂಜೆಯ ಸಮಯ, ಸೂರ್ಯಾಸ್ತದ ಸಮಯದಲ್ಲಿ ಇದನ್ನು ಮಾಡಿದ್ರೆ ಬಹಳ ಉತ್ತಮ. ಇನ್ನು ಪುಷ್ಯ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ ಮತ್ತು ಅಧಿಕ ಮಾಸ, ಇದರಲ್ಲಿ ವಧುವಿನ ಗೃಹಪ್ರವೇಶ ಉತ್ತಮವಾಗಿರಲ್ಲ. ಆದ್ದರಿಂದಲೇ ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ವಿವಾಹದಿಂದ 16 ದಿನಗಳು, ಅಂದರೆ ಸಮ ದಿನಗಳಲ್ಲಿ ವಧು ಗೃಹಪ್ರವೇಶ ಮಾಡೋದಕ್ಕೆ ದಿನಶುದ್ಧಿ ಬೇಕಾಗಿಲ್ಲ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಉಪನಯನ ಮುಹೂರ್ತದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳು ಲಗ್ನದಲ್ಲಿದ್ದರೆ ಒಟ್ಟು
ಸಕಲ ವಿದ್ಯಾವಂತನಾಗ್ತಾನೆ. ಇನ್ನು ಈ ಲಗ್ನಕ್ಕೆ ಗುರುಬಲ, ಚಂದ್ರಬಲ, ತಾರಾಬಲ ಜೊತೆಗೆ ವರ್ಷಬಲ ಬಹಳ ಪ್ರಾಮುಖ್ಯವಾಗಿ ನೋಡಬೇಕಾಗತ್ತೆ. ಇನ್ನು ಮಾಘ, ಫಾಲ್ಗುಣ, ವೈಶಾಖ, ಜ್ಯೇಷ್ಠ ಈ ಮಾಸಗಳು ವಿವಾಹಕ್ಕೆ ತುಂಬ ಶುಭಕರವಾಗಿರುವಂಥದ್ದು. ಈ ಮಾಸಗಳಲ್ಲಿ ವಿವಾಹವನ್ನು ಮಾಡಬಹುದು. ಆದರೆ ಕಾರ್ತಿಕ ಮಾರ್ಗಶಿರ ಮಾಸ ಮಧ್ಯಮವಾಗಿರುತ್ತೆ. ಇನ್ನು ಉಳಿದ ಮಾಸಗಳು ಅಷ್ಟೊಂದು ಶುಭ ಅಲ್ಲ. ಆದ್ದರಿಂದಲೇ ವಿವಾಹಾದಿ ಮುಹೂರ್ತಗಳು ಬಹಳ ಕಡಿಮೆ ಇರುವಂಥದ್ದು ಉಳಿದ ಮಾಸಗಳಲ್ಲಿ. ಇನ್ನು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಅಕ್ಕ ತಂಗಿಯರಿಗೆ ಒಬ್ಬರಿಗೆ ವಿವಾಹವಾದ 6 ತಿಂಗಳ ಒಳಗಾಗಿ ಮತ್ತೊಬ್ಬರಿಗೆ ವಿವಾಹವನ್ನು ಮಾಡಬಾರದು ಅನ್ನುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಅಮೃತ ಸಿದ್ಧಿಯೋಗ ಇರುವಂತಹ ದಿನಗಳು, ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಭಾನುವಾರ ಹಸ್ತ ನಕ್ಷತ್ರ ಇದ್ದರೆ, ಸೋಮವಾರ ಮೃಗಶಿರ ನಕ್ಷತ್ರ ಬಂದರೆ, ಮಂಗಳವಾರ ಸ್ವಾತಿ ನಕ್ಷತ್ರ, ಬುಧವಾರ ಅನುರಾಧ ನಕ್ಷತ್ರ, ಗುರುವಾರ ಪುಷ್ಯಮಿ ನಕ್ಷತ್ರ ಅಂದರೆ ಪುಷ್ಯ ನಕ್ಷತ್ರ, ಇನ್ನು ಶುಕ್ರವಾರ ರೇವತಿ ನಕ್ಷತ್ರ, ಇನ್ನು ಶನಿವಾರದ ದಿನ ರೋಹಿಣಿ ನಕ್ಷತ್ರ ಇದ್ದರೆ ಇವು ಅಮೃತ ಸಿದ್ಧಿ ಯೋಗ ಉಂಟಾಗುವಂಥ ಯೋಗಗಳು. ಈ ಸಂದರ್ಭವನ್ನು ಕೆಲವರು ಕಾಯ್ತಾ ಇರ್ತಾರೆ. ಯಾಕೆಂದರೆ ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳು ಸಿದ್ಧಿಸುತ್ತೆ, ಹಾಗೆ ಅದರಿಂದ ವಿಶೇಷವಾದಂತಹ ಅನುಕೂಲತೆಗಳು ಉಂಟಾಗುತ್ತೆ. ಆದ್ದರಿಂದಲೇ ಅಮೃತಕ್ಕೆ ಸಮಾನವಾದಂತಹ ಮುಹೂರ್ತಗಳಿದು. ಅಂಥ ಯೋಗಗಳು ಇರುವಂತಹ ದಿನ ಅಂದರೆ ಈಗ ಹೇಳಿದಂತಹ ವಾರ ಮತ್ತು ನಕ್ಷತ್ರಗಳು ಒಂದೇ ದಿನ ಬಂದರೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿಯೇ ಈ ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಬಹಳ ವಿಶೇಷವಾಗಿ ನಾವು ಅನುಸರಣೆ ಮಾಡಬೇಕಾಗಿರುವಂಥದ್ದು. ಇನ್ನು ವಿವಾಹ ಆದ 6 ತಿಂಗಳ ಅವಧಿ ಒಳಗೆ ಕಿವಿ ಚುಚ್ಚುವಂಥದ್ದು, ಉಪನಯನ ಮಾಡುವಂಥದ್ದು, ತೀರ್ಥಯಾತ್ರೆಗಳನ್ನು ಕೈಗೊಳ್ಳುವಂಥದ್ದು, ಇನ್ನು ಯಾವುದೇ ವ್ರತದ ಉದ್ಯಾಪನೆ ಮಾಡುವಂಥದ್ದು, ಗೃಹಪ್ರವೇಶ, ಗೃಹಾರಂಭ ಮಾಡುವಂಥದ್ದು, ಭೂಮಿ ಪೂಜೆ ಮಾಡುವಂಥದ್ದು, ಮತ್ತು ಬಾವಿ ಬೋರ್ವೆಲ್ಲನ್ನು ಕೊರೆಯುವಂಥದ್ದಾಗಲಿ, ಹಾಗೆ ಮನೆಯನ್ನು ಡೆಮಾಲಿಷ್ ಮಾಡುವಂಥದ್ದು, ಮನೆಯನ್ನು ಒಡೆದು ಹೊಸ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥವರು ಇಂಥ ಕೆಲಸಗಳನ್ನು ನಿಷೇಧಿಸಿದ್ದಾರೆ. ಹಾಗಾಗಿ ಈ 6 ತಿಂಗಳ ಒಳಗೆ ಅಂದರೆ ಮದುವೆ ಆದ 6 ತಿಂಗಳ ಒಳಗೆ ಈ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥದ್ದಿದೆ. ಹಾಗೆ ಗರ್ಭಿಣಿ ಸ್ತ್ರೀಯರು ದೂರ ಪ್ರಯಾಣವನ್ನು ಮಾಡಬಾರ್ದು. ಇನ್ನು ವಿಶೇಷವಾಗಿ ಗೃಹಿಣಿ ಗರ್ಭ ಧರಿಸಿದ ನಂತರದಲ್ಲಿ ಗೃಹಪ್ರವೇಶ ಮಾಡುವಂಥದ್ದು ಅಥವಾ ಬೋರ್ವೆಲನ್ನು ಕೊರೆಸುವಂಥದ್ದನ್ನು ಕೂಡ ಮಾಡಬಾರದು ಅನ್ನುವಂಥದ್ದಿದೆ. ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕು. ಇನ್ನು ದಗ್ಧ ಯೋಗ ಇರುವಂತಹ ದಿನದಲ್ಲಿ ಸಂಕ್ರಮಣದ ಹಿಂದೆ ಮತ್ತು ಮುಂದೆ 16 ಗಳಿಗೆ ಇರುವಷ್ಟು ಕಾಲ ಏನಿದೆ ಆ ಸಂದರ್ಭದಲ್ಲಿ ವಿವಾಹ ಮತ್ತು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಅನ್ನುವಂಥದ್ದು ಇದೆ. ಇನ್ನು ಕೆಲವು ವಾರ ಮತ್ತು ತಿಥಿಗಳಲ್ಲಿ ಮೃತ್ಯುಯೋಗ ಇರುತ್ತೆ. ಅಂತಹ ದಿನಗಳನ್ನು ವಿಶೇಷವಾಗಿ ಗಮನಿಸಬೇಕು. ಇಲ್ಲಿ ಭಾನುವಾರದ ದಿನ 1, 6, 11 ತಿಥಿಗಳು, ಸೋಮವಾರ 2, 7, 12 ತಿಥಿಗಳು, ಮಂಗಳವಾರ 1, 6, 11 ತಿಥಿ, ಬುಧವಾರ 3, 8, 13 ತಿಥಿ, ಗುರುವಾರ 4, 9, 14 ತಿಥಿಗಳು, ಇನ್ನು ಶುಕ್ರವಾರ 2, 7, 12 ತಿಥಿಗಳು, ಮತ್ತು ಶನಿವಾರ 5, 10, 30 ತಿಥಿಗಳು ಈ ಮೃತ್ಯುಯೋಗ ಇರುವಂತಹ ತಿಥಿಗಳು. ಇದನ್ನು ನೀವು ಗಮನಿಸಿ ಕಾರ್ಯವನ್ನು ಮಾಡಬೇಕಾಗತ್ತೆ. ಹಾಗೆ ಸೋದರ ಮಾವನ ಮಗಳನ್ನು ಯಾರಾದರೂ ವಿವಾಹ ಆಗಬೇಕು ಅಂದ್ಕೊಂಡಿದ್ರೆ ಗಣಕೂಟಗಳು ಬರದೇ ಇದ್ದರೂ ಕೂಡ ಶುಭ ಸೂಚನೆಗಳು ಬಂದರೆ ವಿವಾಹವನ್ನು ಮಾಡಬಹುದು ಅನ್ನುವಂಥ ಒಂದು ಪದ್ಧತಿ ಇದೆ. ಕೆಲವರು ಹಿರಿಯರು ಇದನ್ನು ಅನುಸರಣೆ ಮಾಡ್ತಾರೆ. ಹಾಗೆ ಮಕ್ಕಳಿಗೆ ಹೆಸರನ್ನು ಇಡುವಂತಹ ಸಂದರ್ಭದಲ್ಲಿ ನಕ್ಷತ್ರದ ಹೆಸರನ್ನು, ನದಿ, ಬೆಟ್ಟ, ಗಿರಿಧಾಮ, ಇನ್ನು ಪ್ರಾಣಿ ಪಕ್ಷಿಗಳು, ಗಿಡ ಮರ ಸಸ್ಯ ಹೆಸರು ಏನಿದೆ ಇದನ್ನು ಇಡಬಾರ್ದು ಅಂತ ಹೇಳ್ತಾರೆ. ಆದರೆ ನಕ್ಷತ್ರದ ಹೆಸರನ್ನು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಇಡುವಂಥದ್ದು ಇದೆ. ರೋಹಿಣಿ, ಅಶ್ವಿನಿ ಹೀಗೆ ನಕ್ಷತ್ರದ ಹೆಸರನ್ನು ಕೂಡ ಇಡುವಂಥದ್ದು ಇದೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಈ ವಿವಾಹ ಮುಹೂರ್ತಕ್ಕೆ ಗುರು ಮತ್ತು ಶುಕ್ರ ಗ್ರಹರು ತುಂಬ ಬಲಿಷ್ಠರಾಗಿರಬೇಕು. ಒಂದು ಸಮಯ ಇವರೇನಾದರೂ ದುರ್ಬಲರಾಗಿದ್ದರೆ ಶಾಂತಿ ಪೂಜೆಯನ್ನು ಮಾಡಿಸಿಕೊಂಡು ಅವರನ್ನು ಆಕ್ಟಿವೇಟ್ ಮಾಡಿಕೊಳ್ಳೋ ಮೂಲಕ ಶುಭ ಫಲಗಳು ದೊರೆಯುತ್ತೆ ಅನ್ನುವಂಥದ್ದಿದೆ. ಹಾಗೆ ಗುರು ಮತ್ತು ಶುಕ್ರರು ಅಸ್ತಂಗತರಾದಂತಹ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಅನ್ನುವಂಥದ್ದು ಇದೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ಒಂದು ಮುಹೂರ್ತವನ್ನು ನಿಷ್ಕರ್ಷ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು ಋಷಿವರ್ಯರು ಹೇಳಿಕೊಟ್ಟಿರುವಂಥ ಒಂದು ಮಾರ್ಗದರ್ಶನದ ವಿಧಾನ. ಹಾಗಾಗಿಯೇ ಕೆಲವು ವಿವಾಹಗಳು ಸಕ್ಸಸ್ ಆಗಲ್ಲ, ಕೆಲವು ವಿಚ್ಛೇದನದಿಂದ ಕೊನೆಗೊಳ್ಳುವಂಥದ್ದು ಇದೆ. ದಂಪತಿಗಳ ಮಧ್ಯೆ ಜಗಳ ವಿರಸಗಳಿರುತ್ತೆ,
ಸಂತಾನ ಸಮಸ್ಯೆ ಬರ್ಬೋದು, ಹುಟ್ಟಿದ ಮಕ್ಕಳು ಕೆಟ್ಟ ದಾರಿಯನ್ನು ಹಿಡಿಯುವಂಥದ್ದು, ಇಲ್ಲ ಕೆಲವರಿಗೆ ಮಕ್ಕಳಾಗದೇ ಇರುವಂತಹ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಮುಹೂರ್ತ ಅನ್ನುವಂಥದ್ದು ಬಹಳ ಮುಖ್ಯ. ಆದ್ದರಿಂದಲೇ ಒಳ್ಳೆಯ ಮುಹೂರ್ತದಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಹಿರಿಯರ ಒಂದು ಅನುಸರಣಾ ಕ್ರಮ ಏನಿದೆ ಅದನ್ನು ನಾವು ಅನುಸರಿಸಬೇಕು. ಹಾಗಾಗಿ ಏಕಾಏಕಿ ಯಾವುದೇ ಕಾರ್ಯಗಳನ್ನು ಒಮ್ಮೆಲೆ ಆರಂಭ ಮಾಡಬೇಡಿ. ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನಂತರದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ನೋಡಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳು ಲಭ್ಯವಾಗುತ್ತೆ ಅನ್ನುವಂಥ ಮಾಹಿತಿ ನಮ್ಮ ವೀಕ್ಷಕರಿಗಾಗಿ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ, ನಿಮ್ಮ ಮನೆ ದೇವರ ಅನುಗ್ರಹ ಬಹಳ ವಿಶೇಷವಾಗಿ ತಮಗೆ ಉಂಟಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥ ದಿನ. ಯಾರೋ ಅನುಭವಸ್ಥರ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ನೀವು ನಿಮ್ಮ ಹಣಕಾಸಿನ ವಿಚಾರವನ್ನು ಹಂಚಿಕೊಳ್ಳುವಂಥ ಸಾಧ್ಯತೆಗಳಿದೆ. ಇದರಿಂದ ಅವರು ಕೊಡುವಂಥ ಮಾರ್ಗದರ್ಶನವನ್ನು ಅನುಸರಣೆ ಮಾಡಿ ಒಳ್ಳೆಯ ಫಲಿತಾಂಶ ಮುಂದೆ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಕ್ತಿತ್ವ ಒಂದು ಸುಗಂಧ ದ್ರವ್ಯದಂತೆ ಕೆಲಸ ಮಾಡುವಂಥದ್ದು, ಅಂದರೆ ಇತರರನ್ನು ತುಂಬ ಅಟ್ರ್ಯಾಕ್ಟ್ ಮಾಡುವಂಥದ್ದು ಈ ದಿನ ನಿಮ್ಮ ವ್ಯಕ್ತಿತ್ವ. ಇದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುವಂಥ ಒಂದು ವಿಚಾರ. ಹಾಗೆ ಈ ದಿನ ಮನೆಯಲ್ಲಿರುವಂತಹ ಹಿರಿಯರ ಬಳಿ ನಿಮ್ಮಲ್ಲಿರುವಂತಹ ಆಸೆ, ಒಂದು ಬಯಕೆ, ಇದನ್ನು ಹೇಳ್ಕೊಳ್ಳಿ. ಅಂದರೆ ನೀವು ಅಂದುಕೊಂಡಿರುವಂತಹ ಕಾರ್ಯವನ್ನು ಈ ದಿನ ಹಿರಿಯರ ಜೊತೆ ಹಂಚಿಕೊಂಡಾಗ ಆ ಕೆಲಸಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಸಲಹೆ ನಿಮಗೆ ಈ ದಿನ ಲಭ್ಯವಾಗುತ್ತೆ. ಹಾಗೆ ನಿಮ್ಮ ಪ್ರೀತಿಪಾತ್ರರು ಈ ದಿನ ನಿಮ್ಮಲ್ಲಿರುವಂತಹ ದೋಷಗಳನ್ನು ಅಥವಾ ತಪ್ಪುಗಳನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಅವರಿಂದ ಯಾವುದೇ ರೀತಿಯ ಅಭಿಪ್ರಾಯ ಬಂದರೂ ಕೂಡ ಅದನ್ನು ತೀವ್ರವಾಗಿ ಪರಿಗಣಿಸಬೇಡಿ, ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಒಂದು ಸಂತೋಷದ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ, ಬಹಳ ಮುತುವರ್ಜಿಯಿಂದ, ಆಸಕ್ತಿಯಿಂದ ನಡೆಸುವಂತಹ ದಿನ. ಹಾಗಾಗಿ ಬೇರೆಯವರು ಹೊಗಳಲ್ಲಿ ಅಂತಲೇ ಕೆಲವು ಕೆಲಸಗಳನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂತಹ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಖುಷಿಯಾಗಿರಬೇಕು, ಕಂಫರ್ಟಬಲ್ ಆಗಿರಬೇಕು, ಇದಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ದಿನ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಸಲುವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಇದು ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥದ್ದು ಕೂಡ. ಇನ್ನು ವಿಶೇಷವಾಗಿ ನಿಮ್ಮ ವೆಚ್ಚದ ಬಗ್ಗೆ ಈ ದಿನ ಸ್ವಲ್ಪ ಗಮನವನ್ನು ಕೊಡಬೇಕು, ಖರ್ಚು ವೆಚ್ಚಗಳ ಬಗ್ಗೆ. ಏಕೆಂದರೆ ಈ ದಿನ ಆದಾಯ ಮತ್ತು ವೆಚ್ಚ ಅಜಗಜಾಂತರ ವ್ಯತ್ಯಾಸದಲ್ಲಿರುವಂಥ ಸಂದರ್ಭ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ನಿಮ್ಮಲ್ಲಿ ಇರುವಂತಹ ಕೆಲವು ರಹಸ್ಯದ ವಿಚಾರಗಳನ್ನು ಈ ದಿನ ನಿಮ್ಮ ಸಹೋದರರ ಜೊತೆ ಅಥವಾ ಸಹೋದರಿಯರ ಜೊತೆ ಹಂಚಿಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗಾಗಿ ಮನಸ್ಸಿನ ಭಾರ ಈ ದಿನ ಕಡಿಮೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕೆಲವು ವಿಚಾರಗಳು ಮನಸ್ಸನ್ನು ತುಂಬ ಬಾಧಿಸ್ತಾ ಇರುತ್ತೆ, ಅದನ್ನು ಹೇಳಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದು ಒಳ್ಳೆಯ ಫಲವನ್ನು ತರುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ನಿಮ್ಮ ಭಾವನೆಗಳನ್ನು ತಡೆಹಿಡಿಬೇಡಿ. ಏಕೆಂದರೆ ಭಾವನೆಗಳಿಗೆ ತಕ್ಕ ಪುರಸ್ಕಾರ ಸಿಕ್ಕುವಂಥದ್ದು, ಮನಸ್ಸಿಗೆ ಸಂತೋಷ ಆಗುವಂತಹ ಸನ್ನಿವೇಶಗಳೇ ಈ ದಿನ ನಿಮಗೆ ಎದುರಾಗುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ವಿಶ್ರಾಂತಿ ಪಡೆಯುವ ಸಲುವಾಗಿ ಈ ದಿನ ನಿಮ್ಮ ಇಷ್ಟವಾದ ಕೆಲಸಗಳನ್ನು ಮಾಡುವಂಥದ್ದು, ಹಾಗೆ ಮನಸ್ಸಿನ ಭಾರವನ್ನು ಹಾಗೆ ಒತ್ತಡವನ್ನು ಕಡಿಮೆ ಮಾಡಿಕೊಡ್ಲಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಅಂದರೆ ಕೆಲಸ ಕಾರ್ಯಗಳನ್ನು ಬಹಳ ಸರಾಗವಾಗಿ ಮಾಡುವಂಥದ್ದು, ಬೇರೆಯವರ ಜೊತೆ ಒಂದು ಸಹಾಯವನ್ನು ಪಡ್ಕೊಂಡು ಕೆಲಸವನ್ನು ಮಾಡುವಂಥದ್ದು, ಒಟ್ಟಾರೆ ಕೆಲಸದಿಂದ ಯಾವುದೇ ಒತ್ತಡಗಳು ಈ ದಿನ ನಿಮಗೆ ಉಂಟಾಗಲ್ಲ. ಹಾಗೆ
ನಿಮ್ಮ ಪೋಷಕರು ನೀಡುವಂತಹ ಬೆಂಬಲ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಅದರಲ್ಲೂ ಹಣಕಾಸಿನ ಸಮಸ್ಯೆ ಈ ದಿನ ನಿಮಗೆ ಕಂಡು ಬರಲ್ಲ. ಹಾಗೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಒತ್ತಡ ಇದ್ದರೆ ನಿಮ್ಮ ಸಂಗಾತಿಯ ಮಾತುಗಳು ಅದನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಆಪ್ತ ಸ್ನೇಹಿತರ ಜೊತೆ ಮಾತಾಡುವಂಥದ್ದು, ಸಂಬಂಧಿಕರ ಜೊತೆ ಮಾತಾಡುವಂಥದ್ದು ಹೆಚ್ಚಿನ ಲಾಭವನ್ನೇ ತರುತ್ತೆ. ಇನ್ನು ಈ ದಿನದಲ್ಲಿ ಕೆಲವರಿಗೆ ಒಂಟಿಯಾಗಿ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬರಬಹುದು. ಏಕೆಂದರೆ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿಕೊಳ್ಳಿಕ್ಕೆ ಅಥವಾ ನಿಮ್ಮ ಅಂತರಂಗದ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಸಮಯವನ್ನು ನೀವು ನಿರೀಕ್ಷೆ ಮಾಡಬಹುದು. ಆದರೆ ಅಂತಹ ಸಮಯ ಸಿಕ್ಕುವಂಥದ್ದು ನಿಮಗೆ ದುರ್ಲಭ. ಏಕೆಂದರೆ ಯಾರಾದರೂ ಒಬ್ಬರು ನಿಮ್ಮ ಜೊತೆಯಲ್ಲಿ ಸದಾ ಸರ್ವದಾ ಈ ದಿನ ಇರ್ತಾರೆ. ಆದ್ದರಿಂದಲೇ ಈ ದಿನ ನಿಮಗಾಗಿ ಒಂದು ಒಳ್ಳೆಯ ಸಮಯವನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ. ನಿಮಗೆ ಇಷ್ಟವಾದಂಥ ಗುರುಗಳನ್ನು ಈ ದಿನ ದರ್ಶನ ಮಾಡುವಂಥದ್ದು ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಮನಸ್ಸು ನಿಮ್ಮ ಮಿತ್ರನಂತೆ ಕೆಲಸ ಮಾಡುತ್ತೆ, ಒಳ್ಳೆಯ ವಿಷಯಗಳನ್ನು ಸಂಗ್ರಹ ಮಾಡುತ್ತೆ. ಹಾಗೆ ಮನಸ್ಸಿನಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಬೇಕು, ಒಳ್ಳೆಯದರಲ್ಲೇ ನಿಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ನಿಮ್ಮ ಒಂದು ಮನಸ್ಸಿನಲ್ಲಿ ಇರುವಂಥದ್ದು. ಹಾಗಾಗಿಯೇ ಈ ದಿನದ ಬದಲಾವಣೆ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಬಂಡವಾಳವನ್ನು ಹಾಕಬೇಕು, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥವ್ರಿಗೆ ಈ ದಿನ ಒಳ್ಳೆಯ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ಜೀವನ ನಿಜವಾಗಿಯೂ ಸುಂದರವಾಗಿರುತ್ತೆ. ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ದುರಾಸೆ ಅತಿಯಾಸೆ ಹಾಗೆ ಆಕ್ರಮಣ ಮಾಡುವಂಥ ಒಂದು ಬುದ್ಧಿ, ಅನುಮಾನ ಪಡುವಂಥ ಒಂದು ಸ್ವಭಾವ, ಇದರಿಂದ ಅಂತಹ ಸುಂದರ ಕ್ಷಣಗಳನ್ನು ನೀವೇ ಕೈಯಾರೆ ಹಾಳು ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶಗಳು ಬರಬಹುದು. ಹಾಗಾಗಿ ಅಂತಹ ಸನ್ನಿವೇಶಗಳು ಬರಬಾರ್ದು ಅಂತ ಹೇಳಿದ್ರೆ ಈ ದಿನ ಎಲ್ಲರನ್ನೂ ಕೂಡ ಅನುಮಾನದ ದೃಷ್ಟಿಯಲ್ಲಿ ನೋಡಬಾರ್ದು. ಇನ್ನು ವಿಶೇಷವಾಗಿ ಯಾವುದೇ ವ್ಯಕ್ತಿಯ ಮಾತನ್ನು ತೆಗೆದುಹಾಕಬಾರ್ದು. ಎಲ್ಲರಿಗೂ ಕೂಡ ಒಂದು ಗೌರವ ಇದೆ, ಆತ್ಮಗೌರವ ಅಂತ ಇದೆ, ಸೆಲ್ಫ್ ರೆಸ್ಪೆಕ್ಟ್ ಅನ್ನುವಂಥದ್ದು. ಇದನ್ನು ನೀವು ಅನುಸರಣೆ ಮಾಡಿ ಬೇರೆಯವ್ರಿಗೂ ಕೂಡ ಅಂಥ ಒಂದು ಸ್ಪೇಸನ್ನು ಕೊಡಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮಗೆ ಬೇಕಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಯಾರನ್ನು ಕೂಡ ಒತ್ತಾಯಿಸಬೇಡಿ. ನಿಮ್ಮ ಕೆಲಸದ ಸಲುವಾಗಿ ಬೇರೆಯವರನ್ನು ಒತ್ತಾಯಪಡಿಸುವಂಥದ್ದು, ಅವರನ್ನು ಶಿಕ್ಷೆಗೆ ಗುರಿಪಡಿಸುವಂಥದ್ದು, ನಿಮ್ಮನ್ನು ನೀವು ಒಳ್ಳೆಯವರಂತೆ ಪ್ರತಿಬಿಂಬಿಸುವಂಥ ಅಂದರೆ ಪ್ರೊಜೆಕ್ಟ್ ಮಾಡಿಕೊಳ್ಳುವಂಥದ್ದು ಹಾಗೆ ಈ ದಿನ ನೀವು ಅಂಥ ಒಂದು ಪ್ರಯತ್ನವನ್ನು ಬಿಟ್ಟುಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರು ಈ ದಿನ ಕೆಲವು ಗಂಭೀರ ಸಮಸ್ಯೆಗಳನ್ನು ಎದುರಿಸುವಂಥ ದಿನ. ಆದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿದೆ, ಧೈರ್ಯ ಇದೆ, ಮುನ್ನುಗ್ಗುವಂತಹ ಸ್ವಭಾವ ಇದೆ. ಇದರಿಂದ ಅಂತಹ ಸಮಸ್ಯೆಗಳನ್ನು ಬೇಗ ಬಗೆಹರಿಸ್ಕೊಳ್ತೀರಿ. ಪ್ರಯತ್ನ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ಬೇರೆಯವರಂತೆ ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳುವಂತಹ ಸ್ವಭಾವ ಅಲ್ಲ, ಏನಾದರೂ ಒಂದನ್ನು ಮಾಡಬೇಕು ಅನ್ನುವಂಥ ಚಟುವಟಿಕೆಯಿಂದ ನಿಮ್ಮ ಮನಸ್ಸು ಈ ದಿನ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಯಾವುದೋ ಒಂದು ಸಂದರ್ಭದಲ್ಲಿ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಈ ಕೋಪದಿಂದಲೇ ಕೆಲವು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಯಾರಿಂದ ಏನನ್ನು ಕೂಡ ನಿರೀಕ್ಷೆ ಮಾಡದೆ ಇದ್ದರೆ ನಿಮ್ಮ ಕೋಪ ತಾನಾಗಿ ಈ ದಿನ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಈ ದಿನದಲ್ಲಿ ಯುವಕರು ಯುವತಿಯರು ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಜನೆಗಳನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಬದಲಾವಣೆಗೆ ಅವಕಾಶ ಸಿಗ್ತಾ ಇದೆ. ಒಳ್ಳೆಯ ಸನ್ನಿವೇಶಗಳು ಒದಗಿ ಬರುವಂಥದ್ದು, ಅದನ್ನು ಸ್ವಲ್ಪ ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮ ಪ್ರಣಯದ ವಿಚಾರದಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿರ್ತೀರಿ, ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಸಂತೋಷದ ಕ್ಷಣಗಳನ್ನು ಅನುಭವಿಸಲಿಕ್ಕೆ ಒಳ್ಳೆಯ ಅವಕಾಶಕ್ಕಾಗಿ ಈ ದಿನ ನಿರೀಕ್ಷೆ ಮಾಡಬಹುದು ನೀವು. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು,
ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಒಂದು ಮೋಜಿನ ದಿನ, ಮನರಂಜನೆ ಮಾಡುವಂತಹ ದಿನ. ಅಂದರೆ ನಿಮ್ಮ ಮನಸ್ಸಿಗೆ ಹಿತ ಅನ್ನಿಸ್ಬೇಕು ಅಂಥ ಕೆಲಸಗಳನ್ನು ಮಾಡ್ತೀರಿ. ಹಾಗಾಗಿ ಜವಾಬ್ದಾರಿಗಳನ್ನು ಮರೆತು ಈ ದಿನ ಮನರಂಜನೆಗಾಗಿ ಮೀಸಲಿಡುವಂಥದ್ದು. ಅದಕ್ಕಾಗಿ ಓಡಾಟ, ಖರ್ಚು, ವೆಚ್ಚಗಳು ಆಗುವಂಥದ್ದು ಇದೆ. ಇದರಿಂದಲೇ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ಒಂದು ಬಿರುದು ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಅದಕ್ಕಾಗಿ ಈ ದಿನ ನಿಮ್ಮ ಜವಾಬ್ದಾರಿಗಳನ್ನು ಮೊದಲು ಮಾಡಿ ನಂತರ ಈ ಮನರಂಜನೆ ಬಗ್ಗೆ ಅಥವಾ ಸ್ನೇಹಿತರ ಜೊತೆ ಒಂದು ತಿರುಗಾಟ, ಒಂದು ಪ್ರಯಾಣ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಯೋಜನೆಯನ್ನು ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ಅದೃಷ್ಟದ ತಾರೆಗಳು ನಿಮಗೆ ಹಣಕಾಸನ್ನು ಸುಲಭವಾಗಿ ಒದಗಿಸಿಕೊಡುತ್ತೆ ಈ ದಿನದಲ್ಲಿ. ಹಾಗೆ ಹೊಸ ಕುಟುಂಬದಲ್ಲಿ ಈ ದಿನದಲ್ಲಿ ನಿಮ್ಮ ಒಂದು ಸಲಹೆ, ಸೂಚನೆ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂಥದ್ದು. ಹಾಗಾಗಿ ಈ ದಿನ ಆಗುವಂತಹ ಬದಲಾವಣೆ ನಿಮಗೆ ಶಾಶ್ವತವಾಗಿ ಇರುವಂಥದ್ದು. ಅದಕ್ಕಾಗಿ ಈ ದಿನ ನೀವು ಬಹಳ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಯಾವುದೇ ಸನ್ನಿವೇಶ ಇದ್ದರೂ ಕೂಡ ಅದರ ಸಾಧಕ ಬಾಧಕಗಳನ್ನು ನೋಡಿ ಲೆಕ್ಕಾಚಾರ ಮಾಡಿ ಮುಂದುವರಿಯುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರೀತಿಪಾತ್ರರ ಜೊತೆ ಬಹಳ ಸಭ್ಯವಾಗಿ ವರ್ತನೆ ಮಾಡಬೇಕು. ನಿಮ್ಮ ಮಾತು ಮಧುರವಾಗಿರಬೇಕು, ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಆಗ ಮಾತ್ರ ಈ ದಿನ ಸಂತೋಷ ನಿಮಗೆ ಕಟ್ಟಿಟ್ಟ ಬುದ್ಧಿ. ಇಲ್ಲಾಂತ ಹೇಳಿದ್ರೆ ಈ ದಿನ ಸ್ವಲ್ಪ ಒತ್ತಡಗಳಿರುತ್ತೆ, ಹಾಗೆ ನಿರಾಸೆ ಉಂಟಾಗುವಂಥ ಸಂದರ್ಭಗಳು ಕೂಡ ಇದೆ. ಅದಕ್ಕಾಗಿ ಇದರ ಪರಿಹಾರ ಮಾಡಿಕೊಳ್ಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಯಾವುದಾದರೂ ಅಮ್ಮನವರ ದರ್ಶನ ಮಾಡಿ ಬನ್ನಿ, ಉತ್ತಮ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರು ಈ ದಿನ ನಿಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಹಲವು ಕೆಲಸಗಳನ್ನು ಮಾಡುವಂಥದ್ದು ಇದೆ. ಒಳ್ಳೆಯ ಯೋಜನೆಗಳನ್ನು ರೂಪಿಸಬೇಕು, ಭವಿಷ್ಯ ಚೆನ್ನಾಗಿರಬೇಕು. ಅದಕ್ಕಾಗಿ ಈ ದಿನ ಒಳ್ಳೆಯ ಕಸರತ್ತನ್ನು ಮಾಡ್ತೀರಿ. ಅಂದರೆ ಈ ದಿನ ಶ್ರಮಪಟ್ಟು ನಿಮ್ಮ ಮುಂದಿನ ಯೋಜನೆಗಳನ್ನು ರೂಪಿಸುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಮಾತು ತುಂಬ ಭರವಸೆಯಿಂದ ಕೂಡಿರುವಂಥದ್ದು, ಒಳ್ಳೆಯ ಹೋಪ್ಸನ್ನು ಕೊಡುತ್ತೆ ಈ ದಿನ. ಹಾಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಈ ದಿನ ಬಹಳ ಕೂಲಂಕುಷವಾಗಿ ನೋಡುವಂಥದ್ದು, ಅಂದರೆ ಒಂದು ರೀತಿಯಲ್ಲಿ ಸಂಶೋಧನಾ ಪ್ರವೃತ್ತಿ ಈ ದಿನ ನಿಮಗೆ ಇರುತ್ತೆ. ಅಂದರೆ ವಿಷಯವನ್ನು ಬಹಳ ಆಳಕ್ಕೆ ಇಳಿದು ಅಧ್ಯಯನ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡುವಂಥ ಒಂದು ವಿಶೇಷ ಗುಣ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಕೆಲವು ಬೇಡದ ವಿಚಾರಗಳನ್ನು ಅತಿಯಾಗಿ ಚಿಂತೆ ಮಾಡುವಂಥದ್ದು, ಕಳೆದು ಹೋಗಿರುವಂಥ ಘಟನೆಗಳ ಬಗ್ಗೆ ತೀವ್ರವಾಗಿ ಗಮನ ಕೊಡುವಂಥದ್ದು, ಪೋಸ್ಟ್ಮಾರ್ಟಮ್ ಮಾಡುವಂಥ ಕೆಲಸಗಳು ಇವೆಲ್ಲ ಈ ದಿನ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತೆ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಈ ದಿನ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗೆ ಈ ದಿನ ಕುಟುಂಬದಲ್ಲಿ ಎದುರಾಗ್ತಾ ಇರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗಿರುವಂಥದ್ದು. ಹಾಗೆ ವಿಶೇಷ ಗಣ್ಯ ವ್ಯಕ್ತಿಗಳನ್ನು ಭೇಟಿಯಾಗುವಂಥದ್ದು, ಪ್ರಮುಖರು ಅವರ ಒಂದು ಸಹಕಾರವನ್ನು ಬಯಸುವಂತಹ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ನಿಮ್ಮ ದುಷ್ಟ ಸ್ನೇಹಿತರಿಂದ ದೂರ ಇದ್ದರೆ ಅದು ಒಳ್ಳೆಯ ಫಲವನ್ನೇ ನಿಮಗೆ ತಂದುಕೊಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮಾರ್ಗದಲ್ಲಿ ಕೊಂಡೊಯ್ಯುವಂಥದ್ದು ಇದೆ. ಅಂದರೆ ಕೆಲಸಗಳು ಆಗದೇ ಇದ್ದಾಗ ನಿಮ್ಮ ಸ್ಟ್ರಾಟಜಿಯನ್ನು ಬದಲಾಯಿಸುವಂಥದ್ದು, ಇದು ನಿಮ್ಮ ಬುದ್ಧಿವಂತಿಕೆಗೆ ಹಿಡಿದ ಕನ್ನಡಿಯಂತೆ ಇರುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳು ಈ ದಿನ ಮುಂದುವರಿಯುತ್ತೆ, ಎಲ್ಲೂ ಕೂಡ ನಿಲ್ಲಲ್ಲ, ಅದರಿಂದ ನಷ್ಟ ಆಗಲ್ಲ. ಆ ರೀತಿಯಲ್ಲಿ ಬಹಳ ವಿಶೇಷ ಮುತುವರ್ಜಿ ಕೆಲಸಗಳಲ್ಲಿ ನಿಮ್ಮಲ್ಲಿ ಈ ದಿನ ಕಂಡುಬರುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಸಲುವಾಗಿ ಕೆಲವು ಕ್ರಮಗಳನ್ನು ಕೈಗೊಳ್ಳುವಂಥ ದಿನ, ಸುಧಾರಣೆಗೆ ಒಳ್ಳೆಯ ದಿನ. ಹಾಗಾಗಿ ಯಾವುದೇ ಸಂಕಲ್ಪವನ್ನು ಮಾಡಿಕೊಂಡರೂ ನಿಮ್ಮ ಆರೋಗ್ಯದ ಹಿನ್ನೆಲೆಯಲ್ಲಿ ಈ ದಿನ ಬಹಳ ಯಶಸ್ವಿಯಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಬಳಿ ಈ ದಿನ ನಿಮ್ಮ ಸ್ನೇಹಿತರೋ ಬಂಧುಗಳೋ ಹಣವನ್ನು ಸಾಲವಾಗಿ ಕೇಳುವಂಥ ಸಂದರ್ಭಗಳಿದೆ. ಹಾಗಾಗಿ ನೋಡಿಕೊಳ್ಳಿ, ಗಂಟು ನಂಟು ಉಳಿಬೇಕು, ಆ ರೀತಿಯಲ್ಲಿ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇದು ಬಹಳ ಸೂಕ್ಷ್ಮದ ವಿಚಾರ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಯಾವುದೇ ವಿಚಾರದಲ್ಲಿ ನಿಮ್ಮ
ತೀರಾ ಹತ್ತಿರದ ಬಂಧುಗಳಿಂದ ಸ್ವಲ್ಪ ದೂರ ಇರಬೇಕು. ಅಂದರೆ ಅವರನ್ನು ಅತಿಯಾಗಿ ಅವಲಂಬನೆ ಮಾಡಬೇಡಿ. ಈ ದಿನ ಡಿಪೆಂಡೆನ್ಸಿ ಅನ್ನೋಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಗುರುಗಳನ್ನು ಆರಾಧನೆ ಮಾಡಿ, ನಿಮಗೆ ಇಷ್ಟವಾದಂತಹ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರು ಈ ದಿನ ಸಮಸ್ಯೆಗಳಿಗೆ ತಕ್ಕ ಕಾರಣಗಳನ್ನು ಹುಡುಕುವಂಥದ್ದು, ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದಕ್ಕಾಗಿ ಈ ದಿನ ನಿಮ್ಮ ಪ್ರೀತಿಪಾತ್ರರ ಅಥವಾ ನಿಮ್ಮ ಆಪ್ತ ಸ್ನೇಹಿತರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಸಮಸ್ಯೆ ಬಗೆಹರಿಸಬೇಕು, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಲಾಭ ಇದೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳು, ಸ್ವಂತ ಬಿಸಿನೆಸ್ ಕೂಡ ಈ ದಿನ ಚೆನ್ನಾಗಿ ನಡೆಯುತ್ತೆ. ಅದು ಹೆಚ್ಚು ಲಾಭವನ್ನು ತರದೇ ಇದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ತರುವಷ್ಟು ಒಂದು ಪ್ರತಿಫಲ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಹೋದರರಿಂದ ಅಥವಾ ಸಹೋದರಿಯರಿಂದ ಒಂದು ಸಿಹಿ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಅವರ ಜೊತೆ ಮಾತಾಡುವಂತಹ ಸಂದರ್ಭ ಬಹಳ ಸೌಲಭ್ಯಗಳು ಇರುವಂಥದ್ದು, ಅಂದರೆ ಎಲ್ಲ ರೀತಿಯಲ್ಲೂ ಕಂಫರ್ಟಬಲ್ ಆಗಿದ್ದೀನಿ, ಒಂದು ಸೆಕ್ಯೂರಿಟಿ ಇದೆ ಅನ್ನುವಂಥ ಒಂದು ಫೀಲಿಂಗ್ ಈ ದಿನ ನಿಮಗೆ ಬರುವಂಥದ್ದು ಇದೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾರೊಂದಿಗೂ ಕೂಡ ನಿಮ್ಮ ಮನಸ್ಸಿನ ಆಸೆಯನ್ನು ಹಂಚಿಕೊಳ್ಬೇಡಿ. ಏಕೆಂದರೆ ಈ ದಿನ ನೀವು ಹೇಳಿಕೊಳ್ಳುವಂಥ ಕೆಲಸಗಳು ಆಗದೇ ಇರಬಹುದು, ಆದರೆ ಪ್ರಯತ್ನವನ್ನು ಮಾತ್ರ ಮುಂದುವರಿಸಿ. ಅಂಥ ಪ್ರಯತ್ನ ಈ ದಿನ ಫಲಿತಾಂಶವನ್ನು ಕೊಡದೇ ಇದ್ದರೂ ನಾಳೆಯ ದಿನ ನಿಮಗೆ ಮನಸ್ಸಿಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನದಲ್ಲಿ ನೀವು ದುರ್ಗಾದೇವಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ದೇವಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ಕೆಲಸ ಕಾರ್ಯಗಳನ್ನು ಬಹಳ ಸುಲಭವಾಗಿ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿರ್ತೀರಿ. ಎಲ್ಲವನ್ನು ಕೂಡ ಬಹಳ ಲೈಟಾಗಿ ಪರಿಗಣಿಸುವಂಥದ್ದು, ಸೀರಿಯಸ್ನೆಸ್ ಈ ದಿನ ಸ್ವಲ್ಪ ಕಡಿಮೆ ಇರುವಂಥದ್ದು. ಜೊತೆಗೆ ನಿಮ್ಮ ಹಾಸ್ಯ ಪ್ರಜ್ಞೆ ಇನ್ನೊಬ್ಬರಿಗೆ ಸಂತೋಷವನ್ನು ತರುತ್ತೆ. ಹಾಗಾಗಿಯೇ ಕೆಲಸ ಕಾರ್ಯಗಳನ್ನು ಸೀರಿಯಸ್ ಆಗಿ ಮಾಡಲ್ಲ. ಇನ್ನು ಕೆಲಸಗಳು ನಿಮಗೆ ನಷ್ಟವನ್ನು ತಂದರೂ ಕೂಡ ಅದನ್ನು ಪರಿಗಣಿಸಲ್ಲ. ನಾಳೆ ದಿನ ನೋಡಿದ್ರಾಯಿತು ಅನ್ನುವಂಥ ಉದಾಸೀನತೆ ಈ ದಿನ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಹಾಗೆ ನೀವು ಸ್ವತಃ ಕೌಶಲ್ಯವನ್ನು ಹೊಂದಿದ್ರೆ, ಸ್ಕಿಲ್ ಬೇಸ್ಡ್ ಆಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿದ್ದರೆ ಈ ದಿನ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಒಂದು ಸಂತೋಷ ಕೂಟದಲ್ಲಿ ಭಾಗವಹಿಸುವಂಥದ್ದು, ಅಂದರೆ ನಿಮ್ಮ ಸ್ನೇಹಿತರ ಬಂಧುಗಳ ಮಧ್ಯದಲ್ಲಿ ಸ್ವಲ್ಪ ಸಮಯ ಕಳೆಯುವಂಥ ಅವಕಾಶಗಳು ಕೂಡ ಇದೆ. ಆದರೆ ಈ ಸಂದರ್ಭದಲ್ಲಿ ಯಾರ ಜೊತೆ ಕೂಡ ವಾದ ವಿವಾದಕ್ಕೆ ಹೋಗಬೇಡಿ. ಮಾತನ್ನು ಆದಷ್ಟು ಕಡಿಮೆ ಆಡುವಂಥದ್ದು ಬಹಳ ಉತ್ತಮ. ಮೌನವಾಗಿರುವಂಥದ್ದು ಇನ್ನೂ ಉತ್ತಮ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಈ ಪ್ರೀತಿಯ ವ್ಯವಹಾರಗಳೇನಿದೆ ಇದರಲ್ಲಿ ಯಾವುದೇ ರೀತಿಯ ಬಲವಂತವನ್ನು ಮಾಡಬೇಡಿ. ಹಾಗಾಗಿ ನ್ಯಾಚುರಲ್ಲಾಗಿ ಸ್ವಾಭಾವಿಕವಾಗಿ ಏನನ್ನು ಭಗವಂತ ಈ ದಿನ ಕೊಡ್ತಾನೋ ಅದನ್ನು ಅನುಭವಿಸಲಿಕ್ಕೆ ನಿಮ್ಮ ಮನಸ್ಥಿತಿ ಚೆನ್ನಾಗಿರಲಿ, ಹೊಂದಾಣಿಕೆ ಮಾಡಿಕೊಂಡು ಹೋಗಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ, ಏಕೆಂದರೆ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣುವಂಥ ದಿನ. ರೊಟೀನ್ ವರ್ಕ್ಸ್ ಏನಿದೆ ಇದರಿಂದ ಸ್ವಲ್ಪ ಬಿಡುವು ಸಿಕ್ಕತ್ತೆ. ಹಾಗೆ ನಾಳೆ ಏನು ಹೇಗೆ ಅನ್ನೋಂಥದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಕೂಡ ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ವಿಶೇಷವಾಗಿ ವಿವಾಹಿತರು, ಮಕ್ಕಳಿದ್ದರೆ ಮಕ್ಕಳ ಸಲುವಾಗಿ ಈ ದಿನ, ಅದರಲ್ಲೂ ಅವರ ಶಿಕ್ಷಣದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಕೆಲವು ಹಿರಿಯರನ್ನು ಈ ಸಂಬಂಧವಾಗಿ ಭೇಟಿ ಮಾಡುವಂಥದ್ದು, ಅವರಿಂದ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ. ಒಳ್ಳೆಯ ಕೆಲಸಕ್ಕೆ ಸಂಕಲ್ಪ ಮಾಡಿಕೊಂಡಿದ್ದೀರಿ, ಆದರೆ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಇರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಇರಬೇಡಿ. ನೆಗೆಟಿವ್ ಎನರ್ಜಿ ಇರಬಾರ್ದು, ಏಕೆಂದರೆ ಈ ದಿನ ನಿಮ್ಮಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇರುವಂಥದ್ದು, ಧನಾತ್ಮಕವಾಗಿ ತುಂಬ
ಈ ದಿನ ಬಹಳ ಸ್ಟ್ರಾಂಗ್ ಆಗಿದ್ದೀರಿ. ಆದರೆ ಈ ದಿನ ನಿಮ್ಮನ್ನು ಕಾಲೆಳೆಯುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದರೆ ಅಥವಾ ನಿಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಚುವಂಥವ್ರು ಏನಾದರೂ ಜೊತೆಯಲ್ಲಿದ್ದರೆ ಎಲ್ಲವೂ ಕೂಡ ಡೈಲ್ಯೂಟ್ ಆಗೋಗುತ್ತೆ. ಹಾಗಾಗಿ ನಿಮ್ಮ ಕೆಲಸಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸಂಕಲ್ಪದಂತೆ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಗುರು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಇದರಿಂದ ಕೆಲವು ವ್ಯಕ್ತಿಗಳ ಸಲಹೆ ಮಾರ್ಗದರ್ಶನಗಳು ನಿಮಗೆ ಲಭ್ಯವಾಗುತ್ತೆ. ಗುರುವಿನ ಸ್ಥಾನದಲ್ಲಿ ನಿಂತು ಅವರು ನೀಡುವಂಥ ಒಂದು ಸಲಹೆ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ಮನಸ್ಫೂರ್ತಿ ಅಂತಹ ಸಲಹೆಗಳನ್ನು ನೀವು ಸ್ವೀಕಾರ ಮಾಡಬೇಕು. ಇನ್ನು ವಿಶೇಷವಾಗಿ ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವರು, ಕ್ರೀಡೆ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಒಂದು ಚಾಲೆಂಜಸ್ ಅನ್ನುವಂಥದ್ದು ಬಂದರೆ ಅದನ್ನು ಧೈರ್ಯದಿಂದ ನಿಭಾಯಿಸ್ತೀರಿ. ಯಾರದ್ದೋ ಒಂದು ಮಾರ್ಗದರ್ಶನ ಸಿಕ್ಕತ್ತೆ. ಗುರುಸ್ಥಾನದಲ್ಲಿರುವಂಥವ್ರು ಈ ದಿನ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಹಾಗೆ ಮನೆಯಲ್ಲಿರುವಂಥ ಹಿರಿಯರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಒತ್ತಾಸೆಯಾಗಿ ನಿಲ್ಲುವಂಥದ್ದು, ನಿಮ್ಮ ಅಭಿಪ್ರಾಯಕ್ಕೆ ಅವರ ಸಹಮತ ಕೂಡ ಈ ದಿನ ಇರುತ್ತೆ. ಇನ್ನು ನಿಮ್ಮ ಪ್ರೀತಿಪಾತ್ರರ ವಿಚಾರದಲ್ಲಿ, ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಮಾತು ಬಹಳ ಸ್ಪಷ್ಟವಾಗಿ ನೇರವಾಗಿ ಇರಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಕನಸುಗಳನ್ನು ನಿಜವಾಗಿಸ್ಕೊಳ್ಬೇಕು, ಕನಸನ್ನು ನನಸು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತೆ. ಹಾಗಾಗಿ ನೀವು ಎಷ್ಟು ಪರಿಶ್ರಮದಿಂದ ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಫಲ ಸಿಕ್ಕತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರ ಅನುಗ್ರಹ ಬಹಳ ಬೇಕು. ಹಾಗಾಗಿ ಮನೆ ದೇವರ ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಇದ್ದರೆ ಹೇಳ್ಕೊಳ್ಳಿ, ಹಾಗೆ ದರ್ಶನ ಮಾಡಿ ಸಾಧ್ಯ ಆದರೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.